ಅಂದ್ರೆ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ಆಶ್ಚರ್ಯದಲ್ಲಿ ಹೇಳ್ತಾ ಇದ್ದೀರಾ. ಇಲ್ಲ ಇಲ್ಲ ಹಂಗಲ್ಲ, ಈ ಟೀಮಿನ ಅವಶ್ಯಕತೆ ಇದ್ದಾಗ ಹೋಗಿ ಆಡ್ತೀವಿ. ಇಲ್ಲಾಂದ್ರೆ ನೀವು ನೋಡಿರ್ತೀರ, ನಾನು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಟೈಮ್ ನಾನು ಬೇರೆಯವ್ರಿಗೆ ಕಳಿಸ್ತಾ ಇದ್ದೀನಿ, ನೀವು ಆಡಿ ನೀವು ಆಡಿ ನೀವು ಆಡಿ. ಈ ಫಾರ್ಮ್ಯಾಟಲ್ಲಿ ಏನಾಗಿದೆ, ಸಿ ಸಿ ಎಲ್ ಇವಾಗ ಬಂದಿರೋದ್ರಲ್ಲಿ ಭಾಳ ಹೊಸ ಫಾರ್ಮ್ಯಾಟ್ ಅದು. ನನ್ನದೊಂದು ಐಡಿಯಾ ಕೊಟ್ಟಿದ್ದೆ ಅವರಿಗೆ, ತುಂಬ ಚೆನ್ನಾಗಾಗಿದೆ. ಫಸ್ಟು ಹೋಗೋ ಮೂರು ಬ್ಯಾಟ್ಸ್ಮನ್ ಸೆಕೆಂಡ್ ಇನ್ನಿಂಗಲ್ಲಿ ಬರೋಕ್ಕಾಗಲ್ಲ ಅಂದಾಗ ಬೇರೆಯವ್ರು ಹೋಗಬೇಕಾಗುತ್ತೆ. ಸೊ ಆ ಮೂಮೆಂಟಲ್ಲಿ ಐ ಥಿಂಕ್ ಇಟ್ ವಾಸ್ ರಿಕ್ವೈರ್ಮೆಂಟ್. ಬಟ್ ನೆಕ್ಸ್ಟ್ ಮ್ಯಾಚ್ ತುಂಬ ಟಫ್ ಇದೆ ನಮಗೆ ಕೇರಳ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ದಿಸ್ ಅ ಗುಡ್ ಸೈಡ್. ಸರ್, ಇಷ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀವಿ, ತುಂಬ ಟೈಮ್ ಇಲ್ಲ ಅಂತ. ನೆಕ್ಸ್ಟ್ ಡೇನೇ ಸಿ ಸಿ ಎಲ್ ಇರೋದ್ರಿಂದ ಪ್ಲೇಯರ್ಸ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಯಾವ ಥರ ಆಗುತ್ತೆ ಕೆ ಸಿ ಸಿ ಮುಗಿಸ್ಕೊಂಡು? ಇಲ್ಲ ಸರ್, ಸಿ ಸಿ ಎಲ್ ಆಪರೇಟ್ ಆಗೋದು ಒಂದೇ ವಿಚಾರದಲ್ಲಿ ಸರ್. ಸಿ ಸಿ ಆರ್ ಅಲ್ಲಿ ನಿಮಗೆ ಟೈಮ್ ಮುಗಿಯಮ್ ಅಂತ ಬರೋಲ್ಲ. ಸಿ ಸಿ ಎಲ್ ಅಲ್ಲಿ ಅಲ್ಲಿ ಬರೋದು ಒಂದೇ, ನಮ್ಮ ಟೀಮಿಗೆ ನನ್ನಲ್ಲಿರೋ ಭಯ ಸರ್. ಎದ್ಬಿಟ್ಟು ಕ್ರಿಕೆಟ್ ಆಡ್ತಾರೆ ಸರ್, ಎಲ್ಲ ನಡೀದಂತೆ ಬರ್ತಾರೆ. ಬಟ್ ದೇ ಆರ್ ಆಲ್ ವೆರಿ ಬ್ಯೂಟಿಫುಲ್ ಬಾಯ್ಸ್, ಭಾಳ ಡೆಡಿಕೇಟ್ ಮಾಡ್ಕೊಂಡಿದ್ದಾರೆ, ದೇ ಆರ್ ಪ್ಲೇಯಿಂಗ್ ವೆರಿ ವೆಲ್. ಆ್ಯಂಡ್ ಅಫ್ಕೋರ್ಸ್ ಮರಿಬೇಡಿ, ನಮಗೆ ಸಿ ಸಿ ಎಲ್ಗೂ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಟೈಮ್ ಸಿಗಲಿಲ್ಲ. ನಾವು ಕೆ ಸಿ ಸಿ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿದ್ವಿ. ಸೊ ಈಗ ಸಿ ಸಿ ಎಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕೆ ಸಿ ಸಿ ಇದೆ, ಕೆ ಸಿ ಸಿ ಇರ್ಬೇಕಾದ್ರೆ ಸಿ ಸಿ ಎಲ್ ಕಡೆ ಇದ್ದೀವಿ ನಾವು. ಬಟ್ ಹಾಗಿದೆ, ಬಟ್ ಐ ಗೆಸ್ ಎವ್ರಿಬಡಿ ಇಸ್ ಡೂಯಿಂಗ್ ವೆಲ್. ಆ್ಯಂಡ್ ಮ್ಯಾಚಸ್ ಆಡ್ತಾ ಇರ್ಬೇಕಾದ್ರೆ ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲಿ ಕುತ್ಕೊಂಡಾಗ ನಮಗೆ ಖುಷಿ ಆಗೋದೇನಂದ್ರೆ ವೆದರ್ ಇಸ್ ಬ್ಯೂಟಿಫುಲ್ ಇಯರ್. ವೆನ್ ವಿ ಪ್ಲೇಡ್ ಅಟ್ ರಾಯ್ಪುರ್ ಇಟ್ ವಾಸ್ ಅರೌಂಡ್ 36-37. ಈಗ ಜೈಪುರ್ ಅಂತ ಇದ್ದೀವಿ, ಇನ್ನೂ ಬಿಸಿಲಿದೆ ನನಗೆ. ವಿ ಆರ್ ಆಲ್ ಗೆಟಿಂಗ್ ಡಿಹೈಡ್ರೇಟೆಡ್ ದರ್ ಆ್ಯಕ್ಚುಲಿ. ಆ ವೆದರಿಗೆ ನಾವು ಇನ್ನೂ ಸೂಟ್ ಆಗಿಲ್ಲ, ಅಭ್ಯಾಸ ಆಗಿಲ್ಲ ನಮಗೆ. ಈ ಜೈಪುರ್ ಅಂತಂದರೆ ಇನ್ನೂ ಭಯ ಆಗ್ತದೆ ನಮಗೆ. ಬಟ್ ಇಟ್ಸ್ ಲೈಕ್ ದಟ್ ವಿ ಹ್ಯಾವ್ ಟು ಅಡ್ಜಸ್ಟ್. ಐ ಥಿಂಕ್ ನೀವು ನೋಡಿರ್ತೀರ ಸಿ ಸಿ ಎಲ್ ತುಂಬ ಚೆನ್ನಾಗಿ ಆಡ್ತೀರ ಎಲ್ಲರೂ ಸರ್. ನೀವು ನಾಡಿದ್ದು ಬನ್ನಿ, ನಾಡಿದ್ದು ಇಲ್ಲಿರುತ್ತೆ ಫೈರ್ ವರ್ಕ್ಸ್. ಒಂದಂತೂ ಸತ್ಯ, ಗ್ರೌಂಡನ್ನ ಮ್ಯಾಕ್ಸಿಮಮ್ ಅಲಂಕರಿಸಿದ್ದೀವಿ ನಾವು. ಇಂಥ ಒಂದು ವಿಚಾರ ಇಲ್ಲಿಲ್ಲ ಅಂತ ಇಲ್ಲ ಆ ಸ್ಟೇಡಿಯಮಲ್ಲಿ. ಅವತ್ತು ಎಲ್ಲ ಇದೆ ನಿಮಗೆ, ಎವ್ರಿ ಎಂಟರ್ಟೈನ್ಮೆಂಟ್ ಇಸ್ ದೇರ್ ಇನ್ ದ ಗ್ರೌಂಡ್ ದಟ್ ಡೇ. ಆ್ಯಂಡ್ 2 days ಆಫ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್, ನಾಟ್ ಜಸ್ಟ್ ಫಾರ್ ಯು ಬಟ್ ನಮ್ಮೆಲ್ಲರಿಗೂ. ಚಿತ್ರರಂಗಕ್ಕೂ ಒಂದು ಒಂದು ದೊಡ್ಡ ಒಂದು ಒಂದು ಮನೆ ಸರ್ ಇದು, ಒಂದು ಫ್ಯಾಮಿಲಿಯಾಗಿ ತುಂಬ ಸೇರ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ಐ ವೆರಿ ಹ್ಯಾಪಿ ಅಬೌಟ್ ಇಟ್. ಫ್ರಮ್ ಟುನೈಟ್ ಕೇಳಕ್ಕೆ ಚೆನ್ನಾಗಿದಲ್ಲ. ನೋಡಿ ಆ ಕಾಡಾನೇ ಅವ್ರದ್ದು, ಮಾತಾಡಿದ್ರೆ ಅವ್ರು ಏನು ಮಾಡಿಲ್ಲ ಅಂದ್ರೆ ಅಲ್ಲೊಂದು ಎರಡು ಡ್ಯಾನ್ಸ್ ಸ್ಟೆಪ್ ಆಗಿ ವಿಕೆಟ್ ಉದುರಿಸ್ತಾರೆ. ಅಲ್ಲಿ ಫಸ್ಟ್ ಸೀಸನ್ ಆಡಿದಾಗ ಬರೀ ಇವರು ಇಬ್ರು ಸೇರ್ಕೊಂಬಿಟ್ಟು ಒಂದು ಟಗರು ಸಾಂಗ್ ಆಗ್ತಿದ್ದಂಗೆ ವಿಕೆಟ್ ಬೀಳೋದು ಹೆಂಗೆ ಅಂತ ಗೊತ್ತಾಗ್ತಾರೆ ನನಗೆ. ನಾವು ಇನ್ಫ್ಯಾಕ್ಟ್ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನೋ ವಾಸ್ತು ಹುಡುಕ್ತಿದ್ದೀರಾ ನೀವು, ಆಫ್ ಮಾಡಿ ನೀವು ಅಂತ.